ಮೇಘಾ ಅನಿಲ್. ಎಲ್ಲರೂ ತುಂಬಾ ಜನ ಕೇಳ್ತಾನೆ ಇದ್ರಿ ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತ. ನಾನು ಮನೆಲೇ ಯೂಸ್ ಮಾಡೋ ಅಂತ ಒಂದು ನನ್ನ ಸೀಕ್ರೆಟ್ ಹೇರ್ ಥೆರಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ. ಏನು ಅಂತ ನೋಡಬೇಕಾ? ಹಾಗಾದ್ರೆ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲೇ ಕೊನೆ ತನಕ ನೋಡಿ. ಆಗ ನೀವು ಕೂಡ ಮನೆಲೇ ಯಾವ ತರ ನಮ್ಮ ಹೇರ್ನ ತುಂಬಾ ಹೆಲ್ದಿ ಆಗಿರೋ ತರ ನೋಡ್ಕೊಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ಮಾಮೂಲಿಯಾಗಿ 100ರಿಂದ 120 ಕೂದಲು ಬಿದ್ರೆ ಅದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ. ನಾವು ಎಷ್ಟೊಂದು ಸಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕೇನೆ ಇನ್ನ ಹೆಚ್ಚು ಕೂದಲು ಉದುರೋಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗಲೂ ನಾವು ಕಾಮ್ ಆಗಿರೋದ್ರಿಂದ ನಮ್ಮ ಹೇರ್ಸ್ ಗೂ ಕೂಡ ಸಕ್ಕತ್ ಶಕ್ತಿ ಬರುತ್ತೆ ಅಂತ ಒಂದು ರಿಸರ್ಚ್ ಹೇಳಿದೆ. ಹಾಗಾದ್ರೆ ಈ ತರ ಇದೇನಪ್ಪ ಚಿಕ್ಕ ಚಿಕ್ಕ ಕೂದಲಿದೆ, ಏನಾಗಿದೆ, ನನ್ನ ಕೂದಲು ಕಟ್ ಆಗ್ತಿದೆ ಅಂತ ಟೆನ್ಷನ್ ಆಗಬೇಡಿ. ಈ ತರ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತಲ್ಲ ಇದನ್ನ ಬೇಬಿ ಹೇರ್ ಅಂತೀವಿ. ಈ ತರ ಹೇರ್ಸ್ ಬರೋದ್ರಿಂದ ನಿಮಗೆ ರೀಗ್ರೋತ್ ಆಗ್ತಾ ಇದೆ ಅಂತ ನೀವು ಇನ್ನ ಖುಷಿ ಪಡಬೇಕಾಗುತ್ತೆ. ನಾವು ನಮ್ಮ ಮನೆಯಲ್ಲಿ ಇರುವಂತ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಎಲ್ಲ ಹೆಲ್ದಿ ಆಗಿ ಇಟ್ಕೋಬಹುದು ನಮ್ಮ ಹೇರ್ ನ, ಯಾವ ತರ ಡ್ಯಾಂಡ್ರಫ್ ಫ್ರೀ ಮತ್ತೆ ಶೈನಿಂಗ್ ಆಗಿ ಸಕ್ಕ ಸ್ಮೂತ್ ಆಗಿ ಯಾವ ತರ ಎಲ್ಲ ಇರಬೇಕು ಅಂತ ನೋಡಬೇಕಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನೋಡಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನನ್ನ ಯಾವುದೇ ವಿಡಿಯೋ ಬಂದರೂ ಫಸ್ಟ್ ಅದನ್ನ ನೋಡ್ಬೋದು. ಮತ್ತೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇದು ನಮ್ಮನೆಯ ಪುಟ್ಟ ಗಾರ್ಡನ್. ಮೊದಲಿಗೆ ನಾನಿಲ್ಲಿ ದಾಸವಾಳ ತಗೋತಾ ಇದ್ದೀನಿ. ಮತ್ತೆ ದಾಸವಾಳದ ಎಲೆಗಳು ಒಂದು 5-6 ತಗೊಂಡ್ರೆ ಸಾಕಾಗತ್ತೆ. ಇದೇ ನಿಮಗೆ 2 ದಿನ ತನಕ ಯೂಸ್ ಮಾಡ್ಬೋದು. ಮತ್ತೆ ಕರ್ಬೇವಿನ ಸೊಪ್ಪನ್ನು ನಾನು ತಗೋತಾ ಇದ್ದೀನಿ. ನನಗೆ ಈ ಥರ ಕರ್ಬೇವು ಬಿಡಿಸೋದು ಅಂದರೆ ತುಂಬ ಇಷ್ಟ. ನಿಮಗೂ ಈ ಥರ ಮಾಡೋಕ್ಕೆ ತುಂಬ ಇಷ್ಟ ಆಗತ್ತಾ? ನೆಕ್ಸ್ಟ್ ನಾನು ಇಲ್ಲಿ ಅಲೋವೆರಾ ತಗೋತಾ ಇದ್ದೀನಿ. ಅಲೋವೆರಾದಲ್ಲಿ ತುಂಬಾ ಒಳ್ಳೆಯಾಗಿರೋ ಅಂಶಗಳಿರುತ್ತೆ. ಇಲ್ಲಿ ನಾನು ಮೆಂತ್ಯ ತಗೋತಾ ಇದ್ದೀನಿ ಮತ್ತು ರಾತ್ರಿನೇ ಅದನ್ನು ನೆನೆಸಿಡ್ತಾ ಇದ್ದೀನಿ. ಈಗ ಎಲ್ಲ ಐಟಮ್ಸ್ನೂ ಕೂಡ ನಾವು ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಬಬೇಕಾಗತ್ತೆ. ಇಲ್ಲಿ ಶುಂಠಿ ತಗೋತಾ ಇದ್ದೀನಿ. ಶುಂಠಿನ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಇದು ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮಿಂದ ಮುಕ್ತಿ ಕೊಡುತ್ತೆ. ಮತ್ತು ಅಲೋವೆರಾನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದರದ್ದು ತಿರುಳನ್ನು ಮಾತ್ರ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆವಾಗ ತುಂಬಾ ಚೆನ್ನಾಗಿ ಅದರ ಎಫೆಕ್ಟ್ ನಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಅರಳೆಣ್ಣೆ ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ 2 ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾವು ಈ ಪೇಸ್ಟ್ನ ಕೂದಲನ್ನ ಪೋರ್ಷನ್ ಪೋರ್ಷನ್ ಆಗಿ ಮಾಡಿ ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ನಮ್ಮ ಕೂದಲು ಉದ್ದ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕನೂ ನಾವು ಇದನ್ನು ಕ್ಲೀನಾಗಿ ಅಪ್ಲೈ ಮಾಡೋದ್ರಿಂದ ಸಖತ್ ಹೆಲ್ದಿಯಾಗಿರೋ ಹೇರ್ನ ನಾವು ಪಡ್ಕೋಬೋದು. ಈಗ ಎಲ್ಲ ಫುಲ್ ಅಪ್ಲೈ ಆದಮೇಲೆ 20 ಮಿನಿಟ್ಸ್ ತನಕ ಇದನ್ನು ಹಾಗೆ ಬಿಡೋಣ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ನಾವು ನಮ್ಮ ಕೂದಲ ಆರೈಕೆನ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಇದನ್ನು ನೀವು ವಾರಕ್ಕೆ ಅಥವಾ 15 ದಿನಕ್ಕೊಂದ್ಸಲ ಮಾಡೋದ್ರಿಂದ ಸಖತ್ತಾಗಿ ಹೆಲ್ದಿ ಆಗಿರೋ ಕೂದಲು ನಿಮ್ದಾಗತ್ತೆ. ಮತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದರಿಂದ ನಮ್ಮ ಕೂದಲದು ಗ್ರೋತ್ ಕೂಡ ಜಾಸ್ತಿ ಆಗತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಮ್ಮಿ ಆಗತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಈಗಲೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.